ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂತ ಹೇಳಿಬಿಡ್ತೀನಿ ಫಟಾಫಟ. ಒಂದು ಬಟ್ಲ ಬಟಾಟೆ ತೊಗೊಂಡಿನಿ, ಒಂದು ಬಟ್ಲ ಅವಲಕ್ಕಿನ ನೆನೆಸಿ ಒಂದು ಬಟ್ಲ ಅವಲಕ್ಕಿಲಿ ಇಟ್ಕೊಂಡಿನಿ ನಾನು. ಎರಡು ಸಮ ಪ್ರಮಾಣದೊಳಗನೆ ಇರಬೇಕು. ಅದಕ್ಕೆ ಕೊತ್ತಂಬರಿ ಹಾಕಾಕತ್ತೀನಿ. ಅದಕ್ಕೆ ಮತ್ತು ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡೆ ಹಾಕ್ಕೊಡ್ತೀನಿ. ಮತ್ತು ನಿಮಗೆ ಎಷ್ಟು ಬೇಕಷ್ಟು ಕೆಂಪು ಖಾರ ಹಾಕೋರಿ ನೀವು. ನಮಗೆ ಜಾಸ್ತಿನೇ ಬೇಕಾ ಖಾರ, ಹಂಗಾಗಿ ನಾನು ಸ್ನ್ಯಾಕ್ಸ್ ಆಗಿರೋದ್ರಿಂದ ಜಾಸ್ತಿ ಹಾಕೋತೀನಿ. ಒಂದು ಚಿಟಿಕೆ ಅರಿಶಿನ ಹಾಕೋತೀನಿ, ಒಂದೆರಡು ಚಮಚದಷ್ಟು ಗರಂ ಮಸಾಲ. ಹೆಚ್ಚಿಗೆ ಹಾಕೊಂಡ್ರೂ ಪರವಾಗಿಲ್ಲ, ಘಮ ಬರ್ತೈತೆ ಅದು. ಮತ್ತು ಗರಂ ಮಸಾಲ ಹಾಕೋತೀನಿ ಒಂದು ಚಮಚದಷ್ಟು. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡಕತ್ತೀರಿ, ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಆಮೇಲೆ ನಿಮಗೆ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ನೊಳಗೆ ಹೇಳಿ. ರುಚಿಗೆ ತಕ್ಕಷ್ಟು ಉಪ್ಪು ನಾವು ಬಟಾಟೆ ಹಾಕಿರ್ತೀವಲ್ಲ, ಹಂಗಾಗಿ ಹೆಚ್ಚಿಗೆ ಉಪ್ಪು ಹಿಡಿಸ್ತೈತಿ. ನೀವು ನೋಡ್ಕೊಂಡು ಹಾಕೋರಿ. ಇದನ್ನೆಲ್ಲ ಫಸ್ಟ್ ನಾನು ಕಲಸ್ಕೊಂಡ್ಬಿಡ್ತೀನಿ. ಇದಕ್ಕೆ ನೀರು ಬೇಕಾಗಿರೋದ್ರಿಲ್ಲ. ನಾವು ಆಲ್ರೆಡಿ ಅವಲಕ್ಕಿನ ತೈಸ್ಕೊಂಡೇ ಇರ್ತೀವಲ್ಲ ನೋಡ್ರಿ, ಈ ರೀತಿ ಆಗ್ತಿತ್ತದು. ಇದಕ್ಕೆ ಇಮಿಡಿಯೇಟ್ಲಿ ಮಾಡ್ಕೋಬೋದು. ನಾವು ಈ ರೀತಿ ಪೀಸ್ಗಳು ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ಇದು ಉಳ್ಳಾಗಡ್ಡೆ ಹಾಕಿರೋದ್ರಿಂದ ನಾನೊಂಚೂರು ಕತ್ತರಿ ಚಾಕು ಮಂಡಾಗಿದ್ದರಿಂದ ಸಣ್ಣಗೆ ಹೊಳ್ಕೊಳಕ್ ಆಗಿಂಗಿಲ್ಲ, ಹಂಗಾಗಿ ಕೆಸದು ಉಜರಿ ಬಿಡ್ತು. ಇವನ್ನೆಲ್ಲ ನಾನು ಈಗ ಎಣ್ಣೆ ಆಲ್ರೆಡಿ ಕಾದೈತಿ, ಹಾಕ್ಕೊಡ್ತೀನಿ. ಸೂಪರ್ ಆಗ್ತೈತಿ ಫ್ರೆಂಡ್ಸ್ ಇದು, ನೀವು ಒಮ್ಮೆ ಟ್ರೈ ಮಾಡ್ಕೊಂಡು ನೋಡ್ರಿ. ಮನೆಯಾಗ ಬಟಾಟೆ ಇದ್ದು ಅಂದರೆ ಅವಲಕ್ಕಿ ಅಂತೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಗೂ ಇದ್ದೇ ಇರ್ತಾವೆ. ಬಟಾಟಿನ ಕುದಿಸ್ಕೊಂಡು ಇಟ್ಕೊಂಬಿಟ್ರೆ ಫಟಾಫಟ ಅಂತೇಳಿ ಮಾಡ್ಕೋಬೋದು. 10-15 ನಿಮಿಷದೊಳಗೆ ರೆಡಿ ಆಗ್ತೈತಿ ಇದು ಫ್ರೆಂಡ್ಸ್. ಇದು ನೀವು ಸಾಸ್ ಜೊತೆಗೂ ಟೇಸ್ಟ್ ಮಾಡ್ಬೋದು, ಇಲ್ಲ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಕೊಬ್ಬರಿ ಚಟ್ನಿ ಆಗಿರ್ಬೋದು ಅದ್ರ ಜೊತೆಗೂ ಟೇಸ್ಟ್ ಮಾಡ್ಬೋದು. ನಾವಂತೂ ಏನೂ ಮಾಡ್ಕೊಳಂಗಿಲ್ಲ, ಸೈಡಿಗೆ ಬೇಕಂದ್ರೆ ಮಕ್ಕಳು ಸಾಸ್ ಜೊತೆಗೆ ತಿಂತಾರೆ. ನಾನು ಮತ್ತು ನಮ್ಮ ಯಜಮಾನರು ನಾವು ಹಾಗೆ ಟೇಸ್ಟ್ ಮಾಡ್ತೀವಿ. ಯಾಕಂದರೆ ಇದ್ರೊಳಗೆ ಆಲ್ರೆಡಿ ನಾವು ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಬೇರೆ ಸೈಡ್ಗೇನು ಬೇಕಾಗಿಲ್ಲ. ನೀವು ಇಷ್ಟಪಡ್ತಿದ್ರೆ ಸೈಡಿಗೇನಾದರೂ ಮಾಡ್ಕೊಂಡು ಟೇಸ್ಟ್ ಮಾಡ್ಬೋದು. ಮೀಡಿಯಮ್ ಮುರಿದೊಳಗೇ ಇದನ್ನ ಇಟ್ಕೊಂಡು ಫ್ರೈ ಮಾಡತ್ತೀನಿ ಫ್ರೆಂಡ್ಸ್. ನಾನು ಜೋರು ಇಟ್ಕೊಂಡ್ರೆ ಕಪ್ಪಾಗಿ ಬಿಡ್ತಾವೆ, ಸಣ್ಣ ಇಟ್ಕೊಂಡ್ರೆ ಒಳಗೆ ಇನ್ನು ಹಸಿ ಹಸಿ ಹಂಗೆ ಇರ್ತಾವೆ. ಹಾಗಾಗಿ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನೀವು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನು ಅನಿಸಿತು ಏನಿಲ್ಲ, ನೀವು ಟ್ರೈ ಮಾಡಿದರೆ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಚೆನ್ನಾಗಿ ಆಗ್ತಾವೆ ಬಟಾಟೆ ಮೇಲಿರೋದ್ರಿಂದ, ಅವಲಕ್ಕಿ ಇರೋದ್ರಿಂದ ಕ್ರಿಸ್ಪಿಯಾಗಿ ಆಗ್ತಾವೆ. ಒಂದು ಸರಿ ಮನೆಯವ್ರಿಗೆ ಮಾಡಿಕೊಟ್ರಿ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಮತ್ತೊಂದು ಸರಿ ಮಾಡಿಕೊಟ್ರಿ ಅಂತಲೂ ಹೇಳ್ತಾರೆ. ನೀವು ಗ್ಯಾರಂಟಿ ಟ್ರೈ ಮಾಡಿ ನೋಡೇಬೇಕು. ಜಾನ್ಬೇಕು ಫ್ರೆಂಡ್ಸ್ ಇದನ್ನು. ಒಂಚೂರು ಎಣ್ಣೆನು ಹಿಡಿತದ ಬಟಾಟೆ ಒಳಗಿರೋದ್ರಿಂದ ಮೇಲೆ ಅವಲಕ್ಕಿ ಅದಂತೇಳಿ ನಾವು, ಯಾಕಂದ್ರೆ ನೀರು ನೀವು ಯೂಸ್ ಮಾಡಿರೋಂಗಿರಲಿಲ್ಲ. ನೀವು ಟಿಶ್ಯೂ ಪೇಪರ್ ಇತ್ತಂದ್ರೆ ಟಿಶ್ಯೂ ಪೇಪರ್ ಮೇಲೆ ಹಾಕಿ ನೀವು ಆಮೇಲೆ ಟೇಸ್ಟ್ ಮಾಡ್ಬೋದು. ನನ್ನ ಹತ್ರ ಟಿಶ್ಯೂ ಪೇಪರ್ ಇಲ್ಲ ಫ್ರೆಂಡ್ಸ್. ನೋಡಿದ್ರಲ್ಲ ಈ ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಅಲ್ಲಿವರೆಗೂ ನಾಳೆ ಬರ್ತೀನಿ, ಬಾಯ್.